ಬೆಂಗಳೂರಿನ ಜ್ಞಾನಭಾರತಿ ವಿವಿಯಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಮುಂದುವರೆದಿದೆ ಕಳೆದ ಮೂರು ದಿನಗಳಿಂದ ಐದಕ್ಕೂ ಹೆಚ್ಚು ಸರಣಿ ಆಕ್ಸಿಡೆಂಟ್ಗಳು ಸಂಭವಿಸಿರುವಂತಹದ್ದು ಅವೈಜ್ಞಾನಿಕ ಹಂಪ್ಗಳಿಂದ ಈ ಆಕ್ಸಿಡೆಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸದ್ಯ ಆಕ್ಸಿಡೆಂಟ್ ಪ್ರಕರಣಗಳಿಂದ ಬೇಸತ್ತಂತಹ ವಿದ್ಯಾರ್ಥಿಗಳು ಮೂರನೇ ದಿನವೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಬಳಿಕ ಎಚ್ಚೆತ್ತಂತಹ ಬೆಂಗಳೂರು ವಿಶ್ವವಿದ್ಯಾಲಯ ಇವತ್ತು ಮಹತ್ವದ ಸಭೆಯನ್ನು ಮಾಡಿದೆ ಒಂದಿಷ್ಟು ನಿರ್ಧಾರಗಳನ್ನು ಕೈಗೊಂಡಿದೆ ಬೆಂಗಳೂರು ವಿವಿ ಕ್ಯಾಂಪಸ್ನಲ್ಲಿ ಖಾಸಗಿ ವಾಹನಗಳ ಓಡಾಟಕ್ಕೆ ಬ್ಯಾನ್ ಮಾಡುವ ಕುರಿತು ಕೂಡ ಚರ್ಚೆಯನ್ನು ಇವತ್ತು ಮಾಡಲಾಗಿದೆ ಹಾಗಾದ್ರೆ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೇನು ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಖಾಸಗಿ ವಾಹನಗಳ ಓಡಾಟಕ್ಕೆ ಸಮಯವನ್ನು ನಿಗದಿ ಮಾಡಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೂ ಮಾತ್ರ ಖಾಸಗಿ ವಾಹನಗಳು ಇಲ್ಲಿ ಓಡಾಟವನ್ನು ಮಾಡಬಹುದು ಅದರ್ವೈಸ್ ಅದಾದ ಮೇಲೆ ಓಡಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನವನ್ನು ಸರ್ಕಾರಕ್ಕೆ ವರದಿ ಮಾಡಲಾಗುತ್ತೆ ಸರ್ಕಾರ ಆ ವರದಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಜಾರಿಗೆ ಬರುತ್ತೆ ಅಂತೇಳಿ ಇವತ್ತು ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಅದರ ಜೊತೆಗೆ ವಾಹನಗಳ ಸ್ಪೀಡ್ ಕಂಟ್ರೋಲ್ಗೂ ಕೂಡ ಕ್ಯಾಂಪಸ್ನಲ್ಲಿ ನೂರು ಬ್ಯಾರಿಕೇಡ್ ಅಳವಡಿಕೆ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ ಎಂಟ್ರಿ ಹಾಗೂ ಎಕ್ಸಿಟ್ ಗೇಟ್ಗಳಲ್ಲೂ ಕೂಡ ಸೆನ್ಸಾರ್ ಕ್ಯಾಮರಾಗಳ ಅಳವಡಿಕೆಯ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸೋಮಣ್ಣ ಅವರು ಸೋಮಶೇಖರ್ ಅವರು ಆನರಬಲ್ ಮಿನಿಸ್ಟರ್ಸ್ ಬಂದು ವಿದ್ಯಾರ್ಥಿಗಳ ಒಟ್ಟಿಗೆ ಫ್ಯಾಕಲ್ಟಿ ಒಟ್ಟಿಗೆಲ್ಲ ಚರ್ಚೆ ಮಾಡಿದ್ದಾರೆ ಇದಕ್ಕೆ ಸೊಲ್ಯೂಷನ್ ಹುಡುಕಬೇಕು ನಮಗೆ ಸಿ ಎಮ್ ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಬಂದು ಚರ್ಚೆ ಮಾಡಿದ್ದಾರೆ ಈಗ ನಾವೇನು ಇವತ್ತು ಡಿಸ್ಕಷನ್ ಮಾಡಿದ್ದೀವಿ ಆ ಒಂದು ಪ್ರೊಸೀಡಿಂಗ್ಸನ್ನು ಅವ್ರ ಗಮನಕ್ಕೂ ತರ್ತೀವಿ ಸರ್ಕಾರದ ಸಹಕಾರನೂ ಇದರಲ್ಲಿ ತುಂಬ ಬೇಕಿದೆ ನಮಗೆ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡೇ ಪ್ರಾಬ್ಲಮ್ಗಳು ಈಗ ಏನೇನು ಹಂಸಗಳು ಈಗಾಗಲೇ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಇದೆ ಅಥವಾ ಎಲ್ಲಿ ಮಾಡಬೇಕಾಗಿದೆ ಮೊದಲು ಮೊದಲವಾಗಿ ನಾವು ಅದು ಸೈಂಟಿಫಿಕ್ ಆಗೇ ಹಾಕಬೇಕು ನಿರ್ಧಾರ ಮಾಡ್ಕೊಂಡಿದ್ದೀವಿ ಸೊ ಎಕ್ಸಿಸ್ಟಿಂಗ್ ಏನಿದೆ ಅದನ್ನು ಸಹ ಸ್ಟಡಿ ಮಾಡ್ತೀವಿ ಮತ್ತೆ ಹೊಸದಾಗಿ ಏನು ಹಾಕಬೇಕು ಅದು ಸೈಂಟಿಫಿಕ್ ಪ್ರಕಾರ ಹಾಕ್ತೀವಿ